ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಗೆ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದರೆ ಈಗ ನಮ್ಮ ಜೊತೆ ಏನು ಈ ಒಂದು ಅನುಮತಿಗೆ ಪತ್ರ ಬರೆದಿದ್ದಂಥ ಸ್ನೇಹಮಯಿ ಕೃಷ್ಣ ಅವರು ಇದ್ದರೆ ಅವ್ರನ್ನ ಕೇಳಬಹುದು ಸರ್ ನಿಮ್ಮ ಪತ್ರಕ್ಕೆ ಸ್ಪಂದನೆ ಕೊಟ್ಟು ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಟ್ಟಿದರೆ ಏನು ಅನ್ಸುತ್ತೆ ಈ ಸರ್ ನಮ್ಮ ಒಂದು ಕಾನೂನು ಒಡೋಕ್ಕೆ ಒಂದು ಬಲ ಸಿಕ್ಕಂತಾಗಿದೆ ಮಾನ್ಯ ರಾಜ್ಯಪಾಲರು ನಾ ನಮ್ಮ ಒಂದು ಅರ್ಜಿಯನ್ನು ಮತ್ತು ದಾಖಲೆತೆ ಪರಿಗಣಿಸಿ ಸೊ ಇದು ತನಿಖೆಗೆ ಅನುಮತಿ ನೀಡೋದು ಸೂಕ್ತ ಅಂತ ಕಂಡು ಅವರೆಲ್ಲ ರೀತಿಯ ಕಾನೂನು ಪರಿಣಿತರ ಜೊತೆಗೆ ಮತ್ತು ತಜ್ಞರು ಚರ್ಚೆ ಮಾಡಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಅನುಮತಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ತನಿಖೆಗೆ ಒಂದು ಆದೇಶವನ್ನು ಪಡೆಯೋರ ಮೂಲಕ ನಮ್ಮ ಮುಂದಿನ ಕಾನೂನು ಹಾಡನ್ನು ಮುಂದುವರಿಸ್ತೀವಿ ಸರ್ ಈಗ ಪ್ರಾಸಿಕ್ಯೂಷನ್ ಏನು ಅನುಮತಿ ಸ್ಯಾಂಕ್ಷನ್ ಪತ್ರ ಏನಿದೆ ಅದನ್ನು ನೀವು ನೋಡಿದ್ರ ಏನಿದೆ ಅದರಲ್ಲಿ ಇಂಪಾರ್ಟೆಂಟ್ ವಿಚಾರಗಳು ಸರ್ ಅದು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರಲ್ಲ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರನ ಚರ್ಚೆ ಮಾಡಿದ್ದಾರೆ ಏನು ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಅವರಿಗೆ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ರು ಕೊಟ್ಟಿದ್ದರು ಮತ್ತು ಸಿದ್ದರಾಮಯ್ಯರು ಏನು ಉತ್ತರ ಕೊಟ್ಟಿದ್ದರು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ಏನು ಹೇಳುತ್ತೆ ಸೊ ಎಲ್ಲಾನು ಕೂಡ ಚರ್ಚೆ ಮಾಡಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸರ್ ಮತ್ತು ಅದರಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಒಂದು ಸೆಕ್ಷನನ್ನು ಉಲ್ಲೇಖ ಮಾಡಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಮತ್ತು ಇನ್ನೊಂದು ಬಿ ಎನ್ ಎಸ್ ಎಸ್ ಸೆಕ್ಷನ್ ಟೂ ಒನ್ ಏಯ್ಟ್ ಅಡಿಯಲ್ಲಿ ಕೂಡ ಒಂದು ಉಲ್ಲೇಖ ಆಗಿರೋದು ಇದರಲ್ಲಿ ಯಾವ ರೀತಿ ತನಿಖೆ ಆಗಬೇಕು ಮತ್ತು ನೀವು ಅದರ ಬಗ್ಗೆ ಏನು ಮಾಹಿತಿಯನ್ನು ಕೇಳಿದ್ರಿ ಸರ್ ಸರ್ ನಾವು ಇಂಥ ಕಲಂಗಳ ಅಡಿಯಲ್ಲಿ ತನಿಖೆಗೆ ಅನುಮತಿ ಕೊಡಿ ಅಂತ ಕೊಟ್ಟಿರಲ್ಲ ನಾವು ಕಾನೂನಾತ್ಮಕ ಹೋರಾಟವನ್ನು ಮುಂದುವರ್ಸೋಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಅಂತ ಕೇಳಿದೀವಿ ಅವರು ಆ ಶಿಕ್ಷಣನ ಉಲ್ಲೇಖ ಮಾಡಿ ಕೊಟ್ಟಿದ್ದಾರೆ ನಮ್ಮದು ನಾವು ಇಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ಪಿ ಸಿ ಆ್ಯಕ್ಟ್ ಹತ್ತೊಂಬತ್ತರ ಅಡಿಯಲ್ಲಿ ಸಲ್ಲಿಸಿದ್ದೀವಿ ಎಲ್ಲಾನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ನಿರೀಕ್ಷೆ ಇದ್ದೀವಿ ಸರ್ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಕೆಲವು ದಾಖಲೆಗಳನ್ನು ಕೂಡ ಕೊಡಬೇಕಾಗುತ್ತೆ ರಾಜ್ಯಪಾಲರಿಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಈ ಒಂದು ಮೂಢ ಕೇಸಿಗೆ ಸಂಬಂಧಪಟ್ಟಂತೆ ಸರ್ ಆರೋಪಕ್ಕೆ ಪೂರಕವಾದಂತಹ ಸುಮಾರು ನೂರಾರು ಪುಟಗಳ ದಾಖಲೆಗಳನ್ನು ನಾವು ಅರ್ಜಿಯೊಂದಿಗೆ ಮಾನ್ಯ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ ಅವರು ಆ ಒಂದು ನಮ್ಮ ಅರ್ಜಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಮತ್ತು ದಾಖಲಾದಲ್ಲಿ ಎಲ್ಲ ಅಂಶಗಳನ್ನು ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಸ್ಪಷ್ಟ ಮಾಹಿತಿ ಸ್ಪಷ್ಟ ಒಂದು ವಿಚಾರವನ್ನು ತಿಳ್ಕೊಂಡು ಆ ಒಂದು ಹಿನ್ನೆಲೆಯನ್ನು ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತನೇ ತಾರೀಕು ನಿಮ್ಮದೇ ನೀವೇ ದಾಖಲು ಮಾಡಿರುವಂಥ ಒಂದು ಖಾಸಗಿ ದೂರ ಏನಿದೆ ಆ ಒಂದು ದೂರದ ಒಂದು ಆದೇಶ ಕೂಡ ಈಗ ಕೋರ್ಟ್ನಲ್ಲಿ ಪ್ರಕಟ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ ಪತ್ರವನ್ನು ಕೋರ್ಟ್ಗೆ ಏನಾದರೂ ಸಬ್ಮಿಟ್ ಮಾಡ್ತೀರಾ ಹೌದು ಸರ್ ಈಗ ಮಾನ್ಯ ನ್ಯಾಯಾಲಯದಲ್ಲಿ ಎಲ್ಲ ವಾದ ವಿವಾದಗಳು ದೊರೆದು ಆರೋಪ ಪೂರ್ವಕವಾದ ಸಾಕ್ಷ್ಯಾ ತನಿಖೆಗೆ ಆದೇಶ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ವನದಿ ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲಿ ಒಂದು ಚರ್ಚೆ ಬಾಕಿ ಇತ್ತು ಸೊ ಈಗ ರಾಜ್ಯಪಾಲರೇ ಒಂದು ಅನುಮತಿಯನ್ನು ಕೊಟ್ಟಿರೋದ್ರಿಂದ ಮಾನ್ಯ ನ್ಯಾಯಾಲಯ ನಮ್ಮ ನಾವು ಈ ಮನಮತಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಅದನ್ನು ಆಧರಿಸಿ ಇಪ್ಪತ್ತನೇ ತಾರೀಕು ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಕಾದಿದ್ದೀವಿ ಸರ್ ಮತ್ತು ಒಂದು ವೇಳೆ ಇಲ್ಲಿ ಕೋರ್ಟಲ್ಲಿ ಹಾರ್ಡರ್ಸ್ ಆದ ನಂತರ ನೀವು ಇದ್ರ ಬಗ್ಗೆ ಮತ್ತೇನಾದರೂ ದೂರು ದಾಖಲು ಮಾಡೋದ್ ಅಥವಾ ಕೋರ್ಟಲ್ಲಿ ಇರ್ಬೋದು ಅಥವಾ ಪೊಲೀಸ್ ಠಾಣೆ ಅಥವಾ ಲೋಕಾಯುಕ್ತ ಇಂಥ ಕಡೆ ದೂರು ದಾಖಲಿಸೋಂಥ ನಿರೀಕ್ಷೆ ಸಾಧ್ಯತೆ ಇರೋದು ಸರ್ ಇಲ್ಲ ನಾವು ಈಗಾಗಲೇ ದೂರನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರಂದ್ರೆ ಅದೇ ದೂರನ ಆಧಾರದ ಮೇಲೆ ಒಂದು ಪ್ರಕರಣ ದಾಖಲಾಗಿ ತನಿಖೆ ಮುಂದುವರಿಯುತ್ತೆ ಸರ್ ಸೊ ಪ್ರತ್ಯೇಕವಾಗಿ ದೂರು ಕೊಡೋಂಥ ವಿಚಾರ ಸದ್ಯಕ್ಕೆ ಬರೋಲ್ಲ ಇದು ಏನು ದೂರದಾರ ಸ್ನೇಹ ಕೃಷ್ಣ ಅವರು ಹೇಳ್ತಿರೋದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಒಂದು ವಿಚಾರ ಅರ್ಜಿಯನ್ನು ಹಾಕಿದ್ದಾರೆ ಮತ್ತೆ ಅದರ ಒಂದು ಆದೇಶ ಕೂಡ ಬರಬೇಕಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಪತ್ರವನ್ನು ಕೂಡ ನಾವು ಕೋರ್ಟ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು ನ್ಯೂಸ್ ಏಯ್ಟೀನ್ ಬೆಂಗಳೂರು